ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಗ್ರಂಥ ಸರಸ್ವತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಗ್ರಂಥ ಸರಸ್ವತಿ ಪ್ರತಿಭಾರಂಗ ಕಳೆದ ಮೂರು ವಸಂತೋತ್ಸವಗಳನ್ನು ದಾವಣಗೆರೆಯ ವಿದ್ಯಾನಗರದ ಉದ್ಯಾನವನದಲ್ಲಿರುವ ಕಾವ್ಯ ಮಂಟಪದಲ್ಲಿ ಉಗಾದಿಯಿಂದ ಯುಗಾದಿಯವರೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕನ್ನಡ ಕಬ್ಬ ಉಗಾದಿ ಹಬ್ಬ ಎನ್ನುವ ಕವಿಕಾವ್ಯ ಚಿಂತನಾ ಲಹರಿ ಕಾರ್ಯಕ್ರಮವನ್ನು ಬೆಂಬಿಡದೆ ಪ್ರತಿ ಭಾನುವಾರ ಸಂಜೆ ನಡೆಸಿಕೊಂಡು ಬಂದಿದೆ. ಆದರೆ ಕೊರೋನಾ ಕಾರಣ ಈ ಕಾರ್ಯಕ್ರಮ ಅನಿವಾರ್ಯವಾಗಿ ಸ್ಥಗಿತಗೊಂಡಿದೆ. ಆದರೂ ಛಲ ಬಿಡದೆ ಅಂತರ್ಜಾಲದ ಮುಖಾಂತರ ಈ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನವೆಂಬರ್ 1 ರಿಂದ 30 ರವರೆಗೆ ಈ ದಿನದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ ದಾವಣಗೆರೆ ತಾಲೂಕಿನ ಕತ್ತಲಗೆರೆ ಗ್ರಾಮದ ಪ್ರತಿಭಾನ್ವಿತರು, ರೈತರ ಧ್ವನಿ ಆದಂತಹ ಚಿಂತನಾಶೀಲರಾದಂತಹ ತೇಜಸ್ವಿ ಪಾಟೀಲ್ರವರು. ಶ್ರೀಯುತರು ಈ ದಿನ ನಮ್ಮ ಕನ್ನಡ ನಾಡು ನುಡಿಯ ಸಮಗ್ರ ರೈತರ ಪರವಾಗಿ ಹೇಗೆ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಅನ್ನೋದರ ಜೊತೆಗೆ ಭವಿಷ್ಯವನ್ನು ಹೇಗೆ ರೈತರು ಕಟ್ಟುಕೋಬೇಕಾಗಿದೆ, ಅವರ ಮುಂಚೂಣಿಯಲ್ಲಿರುವ ನಾಯಕರು ಹೇಗೆ ಈ ರೈತರನ್ನು ಉಳಿಸಿ ಬೆಳೆಸಬೇಕಾಗಿದೆ, ಆ ಮುಖಾಂತರ ಈ ಕನ್ನಡ ನಾಡು ನುಡಿ ದೇಶಕ್ಕೆ ಜಗತ್ತಿಗೆ ಏನೆಲ್ಲ ಮೌಲ್ಯಗಳನ್ನು ಕಾಣಿಕೆಯನ್ನು ನೀಡಬಹುದು ಅನ್ನೋ ಕುರಿತು ಸವಿವರವಾಗಿ ವಿವರಣೆಯನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾದಂತಹ ತೇಜಸ್ವಿ ಪಾಟೀಲ್ರವರ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಆಗಮಿಸಿದ್ದಾರೆ. ಶಿಕ್ಷಕರು ಚಿಂತನಾಶೀಲರೂ ಆದಂತಹ ದಾಗಿನಕಟ್ಟೆ ಪರಮೇಶ್ವರಪ್ಪನವರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಎಂದಿನಂತೆ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಮ್ಮ ದೇವನಗರಿಯ ಸಹೋದರಿಯರು ಉಮಾ ಶ್ರೀನಿವಾಸ್ ಹಾಗೂ ಸೂರ್ಯಪ್ರಭಾ ಸುರೇಶ್ ಇವರು ನಡೆಸಿಕೊಳ್ಳಿದ್ದಾರೆ. ಆ ಸಹೋದರಿಯರಿಗಿಬ್ಬರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಎಂದಿನಂತೆ ನಮ್ಮ ಗ್ರಂಥ ಸರಸ್ವತಿ ಯೂಟ್ಯೂಬಿನ ವೀಕ್ಷಕರಾದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆರ್ ಶಿವಕುಮಾರ್ ಸ್ವಾಮಿ ಕುರ್ಕಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು ಬರಿದೆ ಮಾತೆ, ಕಿನ್ನೋ ಅರಿತು ಪೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು ಬರಿದೆ ಮಾತೆ, ಕಿನ್ನೋ ಅರಿತು ಪೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾರಿ ಬಂಧುಗಳ ಬಿಡಲು ಬಹುದು. ರಾಯ ತಾಮುರಿದರೆ ರಾಜವನೆ ಬಿಡಬಹುದು, ರಾಯ ಚರಣವನು. ಒಡಲು ಹಸಿಯಲು ಅನ್ನವಿಲ್ಲದೆ ಇರಬಹುದು, ಪಡೆದ ಕ್ಷೇತ್ರಗಳನ್ನೇ ಬಿಡಲು ಬಹುದು.
ಕೈಯಲು ಅನ್ನವಿಲ್ಲದಲೆ ಇರಬಹುದು ಪಡೆದ ಕ್ಷೇತ್ರ ಕಡನ್ನೆ ಬಿಡಲು ಬಹುದು ಮಡದಿ ಮಾಕಣ ಕಣೆಗೆ ತೊಲಗಿಸಿ ಬಿಡಬಹುದು ಮಡದಿ ಮಾಕಣ ಕಣೆಗೆ ತೊಲಗಿಸಿ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು ಪ್ರಾಣವನೇ ಪರರು ಬೇಡಿದರೆ ತಿ ಕೊಡಬಹುದು ಮಾನಾಭಿಮಾನಗಳ ಬಿಡಲು ಬಹುದು ಪ್ರಾಣವನೇ ಪರರು ಬೇಡಿದರೆ ತಿ ಕೊಡಬಹುದು ಮಾನಾಭಿಮಾನಗಳ ಬಿಡಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನ ಅಡಿಯ ಬಿಡಲಾಗದು ತೊರೆದು ಜೀವಿಸಬಹುದು ಹರಿ ನಿನ್ನ ಚರಣವನು ಬರಿದೆ ಮಾತೇಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾಯಿಂಕಟ್ಟೆ ಪರಮೇಶ್ವರಪ್ಪ ಅಂತ. ನಾನು ಸಹ ಶಿಕ್ಷಕನಾಗಿ ದಾವಣಗೆರೆ ತಾಲೂಕಿನ ಲಿಂಗದಳ್ಳಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಗ್ರಂಥ ಸರಸ್ವತಿ ಪ್ರತಿಭಾರಂಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ ಸ್ವಾಮಿ ಕುರಿಕೆಯವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಅವರ ಒಡನಾಡಿಯಾಗಿದ್ದು, ಅವರು ನಡೆಸ್ತಕ್ಕಂಥ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದಲ್ಲಿ ಅವರ ಜೊತೆ ನಾನು ಸದಾ ಬೆಂಬಲಿಗನಾಗಿ ಮತ್ತು ಸಹಕಾರವನ್ನು ನೀಡುತ್ತಾ ನಾನು ಸದಾ ಅವರ ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೇನೆ. ಇಂತಹ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಅವರಿಗೆ ನಾನು ಖಂಡಿತವಾಗಿಯೂ ಹೃದಯದಿಂದ ಆಭಾರಿಯಾಗಿದ್ದೇನೆ. ಶ್ರೀಯುತ ಶಿವಕುಮಾರ್ ಕುರಿಕೆಯವರು ನಿರಂತರವಾಗಿ 3 ವರ್ಷಗಳಿಂದನೂ ಸಹ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಶ್ರೀಯುತರು ನಮ್ಮ ದಾವಣಗೆರೆಯ ನಗರದ ವಿದ್ಯಾನಗರದಲ್ಲಿ ಇರತಕ್ಕಂಥ ಕಾವ್ಯಮಂಟಪದಲ್ಲಿ ಪ್ರತಿ ವಾರವೂ ಸಹ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮವನ್ನು ಅತ್ಯಂತ ಉನ್ನತವಾದ ಸಂಪನ್ಮೂಲ ವ್ಯಕ್ತಿಗಳನ್ನು ಅತ್ಯಂತ ಉತ್ತಮವಾದ ಚಿಂತನೆ ಉಳ್ಳಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರನ್ನೂ ಸಹ ಸನ್ಮಾನ ಮಾಡ್ಕೊತಾ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊತ ಬಂದಿರತಕ್ಕಂಥ ನಿಜವಾಗ್ಲೂ ಸಹ ವಿದ್ಯಾನಗರ ಮತ್ತು ಆಸುಪಾಸಿನ ನಾಗರಿಕರಿಗೆ ನಿಜವಾಗ್ಲೂ ಸಹ ಜ್ಞಾನದಾಸವನ್ನು ಪ್ರತಿ ಭಾನುವಾರನೂ ಸಹ ನೀಡ್ತಕ್ಕಂಥದ್ದು ಇದೊಂದು ಅತ್ಯಂತ ಸಾಮಾಜಿಕವಾದ ಚಟುವಟಿಕೆ ಆಗಿದ್ದು, ಇಂಥ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತಂದಿದೆ. ಇಂತಹ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಆಗಿರತಕ್ಕಂತಹ ಪ್ರಗತಿಪರರು, ಚಿಂತನಾಪರರು, ಸಾಮಾಜಿಕ ಚಿಂತನೆ ಉಳ್ಳವರು, ಸಮಾಜದ ಕಲ್ಪನೆ ಉಳ್ಳರ್ತಕ್ಕಂಥವರು, ಗಾಂಧಿವಾದಿಗಳು ಆಗಿರ್ತಕ್ಕಂತಹ ಕಾರಿಗನೂರಿನ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ತೇಜಸ್ವಿ ಪಟೇಲರವರು ನನ್ನ ಅತ್ಯಂತ ಆತ್ಮೀಯರಾಗಿದ್ದಾರೆ. ಅವರ ವಿಶೇಷವಾದ ಸಂಪರ್ಕದಲ್ಲಿ ನಾನು ಇರೋದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಸಂತೋಷವನ್ನು ತಂದಿದೆ. ಅವರ ಪರಿಚಯವೂ ಸಹ ನನಗೆ ಹೆಮ್ಮೆಯನ್ನು ತರುತ್ತದೆ ಅಂತ ನಾನು ಭಾವಿಸ್ತಾ, ಶ್ರೀಯುತ ತೇಜಸ್ವಿ ಪಟೇಲ್ರವರು ಕಬ್ಬು ಬೆಳೆಗಾರರ ಉಪಾಧ್ಯಕ್ಷರಾಗಿದ್ದು ರೈತರ ಯಾವುದೇ ಹೋರಾಟಗಳಿಗೂ ಸಹ ರಾಜ್ಯದ ಯಾವುದೇ ಮೂಲೆಯಲ್ಲಿಯೂ ಸಹ ರೈತರಿಗೆ ಶೋಷಣೆ ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಂದರೆ ಸ್ವತಃ ಸ್ವಂತ ಖರ್ಚಿನಿಂದ ಅವರು ಆ ಭಾಗಕ್ಕೆ ಹೋಗಿ ರೈತರ ಪರವಾಗಿ ಬೆಂಬಲವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥವ್ರು. ಅವರಿಗೆ ಶ್ರೀ ಬಸವಣ್ಣನವರ ಕಾಯಕ ತತ್ವದಲ್ಲಿ ಅತ್ಯಂತ ಅಪಾರವಾದ ಶ್ರದ್ಧೆ ಇದೆ ಮತ್ತು ಇವರ ಹೋರಾಟಗಳು ಏನಿದ್ದರೂ ಸಹ ಹಗುರವಾಗಿ ಅವರು ಎಂದೂ ಸಹ ಪರಿಗಣಿಸಿಲ್ಲ. ಇದೇ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ಕಬ್ಬು ಕಾರ್ಖಾನೆಯ ಪುನರಾರಂಭಕ್ಕೋಸ್ಕರ ಅವರು ಸುಮಾರು 3 ವರ್ಷಗಳ ತನಕ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ಒಮ್ಮೆ ಇವರು ಕಾರ್ಮಿಕರನ್ನು ಮತ್ತು ರೈತರನ್ನು ಎಲ್ಲರನ್ನು ಸೇರಿಸಿಕೊಂಡು
ಡಿಸಿ ಆಫೀಸಿನ ಮುಂದೆ ನಿರಂತರವಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಜೈಲು ಬರೋ ಕಾರ್ಯಕ್ರಮವನ್ನು ಸಹ ಮಾಡಿದರು. ಆ ಜೈಲು ಬರೋ ಕಾರ್ಯಕ್ರಮದಲ್ಲಿ 15 ದಿನಗಳ ತನಕ ಅವರು ಜೈಲಿನಲ್ಲೇ ಸಹ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಇವರ ಹೋರಾಟಕ್ಕೆ ಬೆದರಿದ ಸರ್ಕಾರ ಇವರ ಬೇಡಿಕೆಗಳನ್ನು ಮನ್ನಿಸ್ತು ಮನ್ನಿಸ್ತೇವೆ ಅಂತ ಮಾತನ್ನು ಕೊಟ್ಟಾಗ ಮತ್ತೆ ಸರ್ಕಾರ ಅದನ್ನು ಅಷ್ಟು ತೀವ್ರವಾಗಿ ಪರಿಗಣಿಸದೆ ಇದ್ದಾಗ ದಾವಣಗೆರೆಯಿಂದ ಬೆಂಗಳೂರು ತನಕನೂ ಸಹ ಅವರು ಪಾದಯಾತ್ರೆಯನ್ನು ರೈತರು ಮತ್ತು ಕಾರ್ಮಿಕರ ಜೊತೆಗೆ ಪಾದಯಾತ್ರೆಯನ್ನು ಮಾಡಿ ರೈತರಿಗೆ ಮತ್ತು ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಮತ್ತು ನ್ಯಾಯಯುತವಾಗಿ ಸಲ್ಲಬೇಕಾಗಿದ್ದಂತಹ ಬೇಡಿಕೆಗಳನ್ನು ಸಹ ಇವರು ಈಡೇರಿಸಿಕೊಟ್ಟಿದ್ದಾರೆ. ಇಂತಹ ಹೋರಾಟಗಾರರು ಸಹಜವಾಗಿಯೇ ಕೃಷಿ ಕಡೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ತಾವೇ ತಮ್ಮ ಹೊಲಗಳನ್ನು ಗದ್ದೆಯನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಸಹಜ ಕೃಷಿ ಮತ್ತು ಅಹಿಂಸಾ ಕೃಷಿ ಅಂದರೆ ಯಾವುದೇ ಪಶು ಪಕ್ಷಿಗಳಿಗೂ ಸಹ ಯಾವುದೇ ಜೀವ ಜಂತುಗಳು ಸಹ ಜೀವ ಹಾನಿ ಆಗದ ಹಾಗೆ ನಾವು ಸಹಜ ಕೃಷಿಯನ್ನು ಮಾಡಬೇಕು, ಸಾವಯವ ಕೃಷಿಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಸ್ತಾ ಇದ್ದಾರೆ. ಇಂದು ನಮ್ಮ ಭೂಮಿ ತಾಯಿ ಮಣ್ಣು ವಿಷವಾಗ್ತಿದೆ. ಅಂತಹ ಮಣ್ಣು ವಿಷವಾಗುವುದನ್ನು ತಪ್ಪಿಸಬೇಕು. ನಾವು ಭೂಮಿಯನ್ನು ತನುವಾಗಿಡ್ಕೋಬೇಕು. ಭೂಮಿ ನಮ್ಮ ಅನ್ನಪೂರ್ಣೇಶ್ವರಿ. ಆ ಭೂಮಿ ಒಳ್ಳೆಯ ಮಣ್ಣನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು. ಮಣ್ಣು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರ್ತೇವೆ, ನಾವು ಆರೋಗ್ಯವಾಗಿದ್ದರೆ ದೇಶ ಆರೋಗ್ಯವಾಗಿರ್ತದೆ. ಇದರಿಂದ ದೇಶದ ಎಲ್ಲ ಜನರು ಸುಖವಾಗಿರ್ತಕ್ಕಂಥ ಉನ್ನತವಾದ ಕಲ್ಪನೆಯನ್ನು ಹೊಂದಿರತಕ್ಕಂಥ ಶ್ರೀಯುತ ತೇಜಸ್ವಿ ಪಟೇಲ್ರವರು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದಲ್ಲಿ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸತಕ್ಕಂಥದ್ದು ನಿಜವೂ ಸಹ ಸಂತೋಷದಾಯಕ ವಿಚಾರ. ಅವರ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಮತ್ತು ಅವರನ್ನು ಪರಿಚಯ ಮಾಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಶ್ರೀಯುತ ಶಿವಕುಮಾರ ಸ್ವಾಮಿ ಕುರ್ಕೆ ಅವರ ಕೆಲಸಕ್ಕೆ ನಾನು ಸದಾ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮತ್ತು ಅವರ ಚಟುವಟಿಕೆಗಳಿಗೆ ಸದಾ ನಾನು ಬೆಂಗಾವಲಾಗಿ ನಿಲ್ಲುತ್ತೇನೆ ಅಂತ ಹೇಳ್ಕಂತ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಕುರ್ಕಿ ಮತ್ತು ಅವ್ರ ಕುಟುಂಬದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ತೇಜಸ್ವಿ ವಿ ಪಟೇಲ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಂಗನೂರು ಗ್ರಾಮ. ಸಂಕ್ಷಿಪ್ತವಾಗಿ ನನ್ನ ಪರಿಚಯ ಮಾಡಿಕೊಂಡು ಮುಂದುವರಿತೀನಿ. ಕಾರಿಂಗನೂರು ಗ್ರಾಮ ಅಂದ ತಕ್ಷಣ ಜೆ ಎಚ್ ಪಟೇಲ್ರ ಗ್ರಾಮ ಅಂತ ಗೊತ್ತಿರೋರಿಗೆ ಖಂಡಿತ ಅರಿವಿಗೆ ಬರುತ್ತೆ. ನಾನು ಜೆ ಎಚ್ ಪಟೇಲ್ರ ತಮ್ಮನ ಮಗ. ಕಳೆದ 20 ವರ್ಷಗಳಿಂದ ರೈತಪರ ಸಂಘಟನೆಗಳಲ್ಲಿ ಭದ್ರಾನಾಲೆ ಕೊನೆಯ ನೀರಿನ ವಿಷಯದಿಂದ ಆರಂಭವಾಗಿರುವಂಥ ನನ್ನ ರೈತಪರ ಪ್ರಯಾಣ ವಿದ್ಯುತ್ತು, ಕಬ್ಬಿನ ದರ, ಭತ್ತದ ದರ, ಮೆಕ್ಕೆಜೋಳ, ಈ ಥರದ ರೈತರಿಗೆ ಸಂಬಂಧಿಸಿದಂಥ ಅನೇಕ ವಿಷಯಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಈಗ ಸದ್ಯ ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಪಕ್ಷೇತರ ಸದಸ್ಯನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ನಾನು ರೈತಪರ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂದ ತಕ್ಷಣ ರೈತಪರವಾದ ವಕೀಲನಲ್ಲ. ಇದನ್ನ ಯಾಕೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ರೈತಪರ ವಕೀಲ ಅಂದರೆ ವಕೀಲರು ಅಂದರೆ ಕಕ್ಷಿದಾರರು ಏನೇ ಮಾಡಿರಲಿ ಅವ್ರ ಪರವಾಗಿ ವಾದ ಮಾಡೋದು. ಆದರೆ ನಾನು ರೈತಪರ ಅಂದ ತಕ್ಷಣ ಯಾವ ನ್ಯಾಯಯುತ ಬೇಡಿಕೆಗಳಿರ್ತವೆ ಮತ್ತು ಶಾಂತಿಯುತ ಹೋರಾಟಗಳಿರ್ತವೆ ಅಲ್ಲಿ ಮಾತ್ರ ಭಾಗವಹಿಸ್ತಾ ಬಂದಿದ್ದೀನಿ. ಈ ಕೆಲವೊಮ್ಮೆ ಬ್ಯಾಂಕ್ಗಳನ್ನವರು ಸೀಸ್ ಮಾಡಿದಾಗ ನನ್ನನ್ನು ಕರೆದ್ರೆ ನಾನು ಹೋಗಿಲ್ಲ, ಅಂದರೆ ಅನೈತಿಕ ವಿಷಯಗಳಿಗೆ ನಾನು ಬೆಂಬಲ ಕೊಡೋದಿಲ್ಲ. ರೈತಪರವಾದ ವಿಚಾರಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ನಮ್ಮ ಅನೇಕ ರೈತ ಬಂಧುಗಳಿಗೂ ಗೊತ್ತು, ಅಂಥ ಕಾರ್ಯಗಳಿಗೆ ನನ್ನನ್ನು ಕರೆಯೋದು ಇಲ್ಲ. ಕೃಷಿ ಲಾಭದಾಯಕ ಆಗಬೇಕು, ರೈತ ಸಾಲದಿಂದ ಹೊರ ಬರಬೇಕು ಅನ್ನೋ ಒಂದು ವಿಚಾರಗಳಲ್ಲಿ ನಾನು ತಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೃಷಿ ಲಾಭದಾಯಕವಾದ್ದೇ, ಕೃಷಿಕನಿಗೆ ಲಾಭ ಎಷ್ಟು ಸಿಕ್ಕಿದೆ, ರೈತ ಯಾಕೆ ಸಾಲದ ಸುಳಿಯಲ್ಲಿದ್ದಾನೆ ತಲಾಂತರದಿಂದ, ಇದನ್ನ ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ವಿಷಯ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಬಹಳ ಮುಖ್ಯವಾದ್ದು, ಕೃಷಿ ಲಾಭದಾಯಕವಾಗಬೇಕು ಅನ್ನೋದು ಎಷ್ಟು ಮುಖ್ಯನೋ, ಸೇವಿಸಿದನು ಕೃಷಿ ಉತ್ಪನ್ನಗಳನ್ನ ಸೇವಿಸಿದನು ಆರೋಗ್ಯದಾಯಕವಾಗಿರ್ಬೇಕು. ಇದನ್ನ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅನಾರೋಗ್ಯಕ್ಕೆ ನಮ್ಮ ಕೃಷಿಯ ಪದ್ಧತಿಯಲ್ಲಿ ಅನೇಕ ಕಾರಣಗಳಿದ್ದಾವೆ ಅನ್ನೋದನ್ನ ಈಗಾಗಲೇ ಗುರುತಿಸಲಾಗಿದೆ. ಅಂದ್ರೆ ನಮ್ಮ ಕೃಷಿ ಪದ್ಧತಿಗಳಲ್ಲಿ ಮಾರ್ಪಾಟಾಗಬೇಕು, ಬದಲಾವಣೆಗಳಾಗಬೇಕು, ಕೃಷಿ ಲಾಭದಾಯಕ ಆಗಬೇಕು, ಆಹಾರ ಸೇವಿಸ್ತಾನೆ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೃಷಿಕನ ಲಾಭದ ಬಗ್ಗೆ ಸಮಾಜ ನೋಡಬೇಕು, ಸಮಾಜದ ಆರೋಗ್ಯದ ಬಗ್ಗೆ ಕೃಷಿಕ ನೋಡಬೇಕು. ಕೃಷಿ ಅಂದ ತಕ್ಷಣ
ನಾವು ಶಿಲಾಯುಗ ಕಾಲದಿಂದನೂ ಕೃಷಿ ನನ್ನ ಪ್ರಕಾರ ಒಂದು ಪ್ರಕೃತಿ ಪರಿಸರ ಪ್ರಕೃತಿ ಏನು ನಮಗೆ ತಿಳುವಳಿಕೆ ನೀಡ್ತಾ ಇತ್ತು ಅಂದ್ರೆ ಒಂದು ಏನೋ ಒಂದು ಉತ್ಪನ್ನ ಆಯ್ತು ಒಂದು ಹಣ್ಣ ಒಂದು ಬೀಜ ಅಲ್ಲ ಒಂದು ಪದಾರ್ಥ ಒಂದು ಯಾವುದೇ ಒಂದು ಉತ್ಪಾದನೆ ಆಗ್ತಾ ಇದ್ದದನ್ನ ನಾವು ಅದನ್ನ ಸೇವಿಸ್ತಾ ಅನುಭವಿಸ್ತಾ ಬಂದ್ವಿ ನಂತರ ಅದಕ್ಕೆ ನಾವು ಅದಕ್ಕೆ ನಾವು ಅದನ್ನ ಉಳುಮೆ ಮಾಡ್ಕೊಂತ ನಮಗೆ ಬೇಕಾದ ಪದಾರ್ಥಗಳನ್ನ ಬೆಳೀಲಿಕ್ಕೆ ಶುರು ಮಾಡಿದ್ವಿ ಮೊದಲು ಕೇವಲ ಹೊಟ್ಟೆ ತುಂಬಿಸಕ್ಕೆ ಮಾತ್ರ ನಮ್ಮ ಆಹಾರದ ವಸ್ತು ಆಗಿತ್ತು ಕೃಷಿ ನಮ್ಮ ಕುಟುಂಬ ವಿಸ್ತಾರ ಆದಂಗೆ ಆರೋಗ್ಯ ನಮ್ಮ ಆಹಾರದ ಜೊತೆಗೆ ಆದಾಯದ ಮೂಲ ಆಗಬೇಕು ಅನ್ನಿಸ್ತು ನಮಗೆ ಕೃಷಿ ಆದಾಯದ ಮೂಲ ಆಗಬೇಕು ಅಂದ ತಕ್ಷಣ ನಾವು ಅದನ್ನ ವ್ಯಾಪಾರಿಕ ದೃಷ್ಟಿಕೋನದಿಂದ ನೋಡಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಪದ್ಧತಿಗಳಲ್ಲಿ ಆಲೋಚನೆಗಳಲ್ಲಿ ಸಹಜ ಬದಲಾವಣೆ ಆಗ್ತಾ ಬಂತು ಈಗ ನೈಸರ್ಗಿಕ ಕೃಷಿ ಸಹಜ ಕೃಷಿ ಸಾವಯವ ಕೃಷಿ ಅಂತ ಅನೇಕ ಕೃಷಿಗಳಲ್ಲಿ ವಿವಿಧ ವಿಧಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ರಾಸಾಯನಿಕದಿಂದ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕೀಟನಾಶಕಗಳಿಂದ ಆಗಿರುವಂತಹ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಗಮನಿಸಬೇಕು ಹಸಿರು ಕ್ರಾಂತಿ ಬಗ್ಗೆ ಕೆಲವರು ಟೀಕೆ ಮಾಡ್ತಾರೆ ಕೆಲವರು ಸಮರ್ಥಿಸ್ಕೊಂಡು ಮಾತಾಡ್ತಾರೆ ಹಸಿರು ಕ್ರಾಂತಿ ಖಂಡಿತ ಹಸಿರು ಕ್ರಾಂತಿಯಿಂದ ಇವತ್ತು ಏನು ನಾವು ಉತ್ಪಾದನೆ ಮಾಡಿದೀವಿ ಇವತ್ತು ನಾವೇನು ಹೇಳ್ಕೊಳ್ತೀವಿ ಸರ್ಕಾರದವರು ನಾವು ಇಷ್ಟು ಮೆಟ್ರಿಕ್ ಟನ್ ಉತ್ಪಾದನೆ ಮಾಡಿದೀವಿ ಅಂತ ಅದರಲ್ಲಿ ಹಸಿರು ಕ್ರಾಂತಿಯ ಪ್ರಾಮುಖ್ಯತೆ ಖಂಡಿತ ಇದೆ ಅದು ಆ ಕಾಲದ ಜ್ಞಾನ ಯಾವುದೇ ಒಂದು ತೀರ್ಮಾನನ ಇವತ್ತಿನ ನೆಲದಲ್ಲಿ ನಿಂತು ಟೀಕಿಸೋದು ಸುಲಭ ಯಾಕಂದ್ರೆ ಅದು ಪರಿಣಾಮ ಗೊತ್ತಿರುತ್ತೆ ಆದ್ರೆ ಅದನ್ನ ಆರಂಭಿಸಬೇಕಾದ ಪರಿಣಾಮ ನಾನು ಅಷ್ಟು ಸುಲಭವಾಗಿ ಊಹಿಸಕ್ ಆಗೋದಿಲ್ಲ ಆದ್ರೆ ಅವತ್ತಿನ ಹಸಿರು ಕ್ರಾಂತಿ ಏನಿದೆ ಹಸಿರು ಕ್ರಾಂತಿಯಲ್ಲಿ ಜನರ ಆ ಹೊಟ್ಟೆ ತುಂಬಿಸೋದು ದೊಡ್ಡ ಸವಾಲಾಗಿತ್ತು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಾದಂಗೆ ಆದ್ರೆ ಅವತ್ತಿನ ವಿಜ್ಞಾನಿಗಳು ಹೇಳಿದಂತ ರಸಗೊಬ್ಬರ ಕೀಟನಾಶಕ ಏನು ಮಿತಿ ಹೇಳಿದ್ರು ಅದು ಮಿತಿನ ದಾಟ್ತಾ ಬಂದ್ವಿ ನಾವು ರೈತರು ಹೇಗ್ ದಾಟ್ತಾ ಬಂದ್ವಿ ಅಂದ್ರೆ ನಾವು ಮೊದಲು ಒಟ್ಟು ಕುಟುಂಬದಲ್ಲಿ ಇರ್ತಾ ಇದ್ವಿ ಕುಟುಂಬಗಳು ಬೇರೆ ಬೇರೆ ಆಗ್ತಾ ಇಳುವಳಿ ಕಡಿಮೆ ಆಗ್ತಾ ಬಂತು ಇಳುವಳಿ ಕಡಿಮೆ ಆದ್ಮೇಲೆ ನಮ್ಮ ಕುಟುಂಬದ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮ ಹೊಲದಲ್ಲಿ ಏನು ಬೆಳಿಬೇಕು ನಮ್ಮ ಹೊಲದಲ್ಲಿ ಏನು ಬೆಳಿಬೇಕು ಅನ್ನೋದಕ್ಕಿಂತ ನಮ್ಮ ಕುಟುಂಬ ನಿರ್ವಹಣೆ ಏನು ಹೆಂಗಾಗಬೇಕು ಅನ್ನೋ ಸವಾಲು ನಮಗೆ ಸದಾ ಅದು ಒಂದು ಸದಾ ನಮ್ಮನ್ನ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನ ಕಡೆ ಕರ್ಕೊಂಡು ಹೋಗ್ತಾ ಇತ್ತು ಹಾಗಾಗಿ ಸಣ್ಣ ಹಿಡುವಳಿ ಆಗ್ತಾ ಬಂತು ಕುಟುಂಬದ ನಿರ್ವಹಣೆಗೋಸ್ಕರ ನಾವು ಹೈ ಈಲ್ಡ್ಗೆ ಹೋಗ್ಬೇಕಾಯ್ತು ಹೈ ಈಲ್ಡ್ಗೆ ಒಂದಲ್ಲ ಹೈ ಈಲ್ಡ್ಗೆ ನಮಗೆ ವಿಜ್ಞಾನಿಗಳು ಹೇಳಿದ್ಕಿನ್ನೂ ಜಾಸ್ತಿ ನಾವು ರಸಗೊಬ್ಬರ ಕೀಟನಾಶಕ ಆಗ್ತಾ 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 ಬಂದ್ವಿ ನಮ್ಮ ಆರ್ಥಿಕತೆಯಲ್ಲಿ ಏನು ಸುಧಾರಣೆ ಆಗಿಲ್ಲ ನಮ್ಮ ಆರ್ಥಿಕತೆಯಲ್ಲಿ ಏನು ಸುಧಾರಣೆ ಆಗ್ಲಿಲ್ಲ ಉತ್ಪಾದನೆಯಲ್ಲಿ ಖಂಡಿತ ಪ್ರಗತಿ ಸಾಧಿಸಿದೀವಿ ಅದ್ರ ಲಾಭ ಇತರ ವಲಯಗಳಿಗೆ ಚೆನ್ನಾಗಿ ಆಗ್ತಾ ಇದೆ ನಮ್ಮ ನಮ್ಮ ಮಣ್ಣಿನ ಆರೋಗ್ಯ ಕೆಡ್ತಾ ಇದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೆಡ್ತಾ ಇದೆ ನಾವು ಸಾಲಗಾರರಾಗ್ತಾ ಇದೀವಿ ಇಲ್ಲಿ ನೋಡಿ ನಮ್ಮ ಹೊಲದಲ್ಲಿ ನಿಂತಿದ್ದೀನಿ ಮೊದಲು ಒಂದು ಹೊಲ ಅಂದ್ರೆ ಪ್ರಾಣಿ ಪಕ್ಷಿ ಇದೆಲ್ಲ ಶಬ್ದ ಕೇಳಿಸ್ತಾ ಇತ್ತು ಈಗ ಹೊಲದಲ್ಲಿ ನಿಂತ್ರೆ ವಾಹನಗಳ ಆರನ್ ಕೇಳಿಸೋದ್ ಬಿಟ್ರೆ ಬೇರೆ ಏನು ಕೇಳಿಸೋದಿಲ್ಲ ಈ ಮಟ್ಟಕ್ಕೆ ನಮ್ಮ ಕೃಷಿ ಬದಲಿಯಾಗಿದೆ ಅಂದ್ರೆ ಯಾಕೆ ಬದಲಿಯಾಗಿದೆ ಅಂದ್ರೆ ನಮ್ಮ ಏನು ಈ ಮೊದಲು ಹೇಳಿದೆ ನಾವು ಕೃಷಿನ ಬದಲಾವಣೆ ಮಾಡ್ಕೊಂತ ಬಂದಿದ್ದಕ್ಕೆ ಕೃಷಿನ ಬದಲಾವಣೆ ಮಾಡ್ಕೊಂಡಂತ ಪರಿಸ್ಥಿತಿನೂ ನಿರ್ಮಾಣ ಆಗ್ತಾ ಬಂತು ಅದೇನಾಯ್ತು ಅಂದ್ರೆ ನಾವು ಬದಲಾವಣೆ ಆದ ಪರಿಸ್ಥಿತಿಗೆ ಹೊಂದ್ಕೊಳ್ತಾ ಪರಿಸ್ಥಿತಿ ಇನ್ನಷ್ಟು ಕೆಡಿಸ್ತಾ ಬಂದ್ವಿ ಕೆಡಿಸ್ತಾ ಬಂದ ಪರಿಸ್ಥಿತಿ ಮತ್ತೆ ಹೊಂದ್ಕೊಳ್ತಾ ಹೋಗೋದು ಪರಿಸ್ಥಿತಿನ ಕೆಡಿಸೋದು ಮತ್ತೆ ಹೊಂದ್ಕೊಳ್ಳೋದು ಈ ರೀತಿಯಾದ ನಮ್ಮ ನಡವಳಿಕೆಯಿಂದ ಇವತ್ತು ಈ ಸ್ಥಿತಿಗೆ ತಲುಪಿದ್ದೀವಿ ಅನ್ನೋದು ನನ್ನ ಅನಿಸಿಕೆ ಕೆಲವೊಮ್ಮೆ ನಾನು ಮಾತಾಡ್ಬೇಕಾದ್ರೆ ನಮ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿರ್ತಾರೆ ಏ ನೀವು ಹೊಲದಲ್ಲಿ ಕೆಲಸ ಮಾಡಲ್ಲ ಖಂಡಿತ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡಲ್ಲ ಹಂಗಾಗಿ ನೀವು ಕೃಷಿ ಬಗ್ಗೆ ಬಾರಿ ಆಶಾದಾಯಕವಾಗಿ ಮಾತಾಡ್ತೀರಿ ಅಂತ ಖಂಡಿತ ನಾನು ಹೊಲದಲ್ಲಿ ಕೆಲಸ ಮಾಡಲ್ಲ ಬಟ್ ನನ್ನ ಆದಾಯದ ಮೂಲ ಕೃಷಿ 100% ಕೃಷಿ ಬೇರೆ ಯಾವ ಆದಾಯದ ಮೂಲನೂ ಇಲ್ಲ ನನಗೆ 100% ಕೃಷಿ ನನ್ನ ಆದಾಯದ ಮೂಲ ಆದ್ರೆ ನನ್ನ ವೈಫ್ ಲತಾ ತೇಜಸ್ವಿ ಪಟೇಲ್ ಮತ್ತೆ ನನ್ನ ಕಸಿನ್ ಟಿ ಪಿ ಬ್ರಹ್ಮಾನಂದ್ ಅನ್ನೋರು ನನ್ನ ಜಮೀನನ್ನ ಉಸ್ತುವಾರಿ ಅವ್ರ ಉಸ್ತುವಾರಿಯಲ್ಲಿ ನನ್ನ ಕೃಷಿ ಚಟುವಟಿಕೆ ನಡೀತಾ ಇದೆ ಅದರಿಂದ ಬಂದ ಆದಾಯದಲ್ಲಿ ನನ್ನ ಕಾರ್ಯಗಳು ಸಾಕ್ತಾ ಇದ್ದಾವೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನಾ ಕೆಲವು ಸಲ ಆಶಾದಾಯಕವಾದ ವಿಚಾರಗಳು ಮಾತಾಡಿದಾಗ ಇಂಪ್ರಾಕ್ಟಿಕಲ್ ಅನ್ಸುತ್ತೆ ಖಂಡಿತ ಯಾವುದೇ ವಿಷಯದಲ್ಲಿ ಹೊಸ ಹೊಸ ವಿಚಾರಗಳು ಪ್ರಸ್ತಾಪ ಮಾಡಿದಾಗ ಇಂಪ್ರಾಕ್ಟಿಕಲ್ ಅನ್ಸುತ್ತೆ ಅದು ಖಂಡಿತ ಸಹಜ ಈಗ ಕೃಷಿನ ನಾನು ಮೊದಲೇ ಹೇಳ್ದಂಗೆ ಈಗ ಸಹಜ ಕೃಷಿ ನೈಸರ್ಗಿಕ ಕೃಷಿ ಈಗ ನಾವು ಬದಲಿ ಆಗ್ಬೇಕಿದೆ ಖಂಡಿತ ಕೃಷಿಯಲ್ಲಿ ಬದಲಾವಣೆ ಬೇಕಿದೆ ಮಣ್ಣಿನ ಆರೋಗ್ಯ ಗಮನಿಸಬೇಕು ಯಾಕಂದ್ರೆ ಮಣ್ಣಿನ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಅದರಲ್ಲಿ ಉತ್ಪಾದನೆ ಆದ ಬೆಳೆ ಆರೋಗ್ಯ ಚೆನ್ನಾಗಿರುತ್ತೆ
ಅದರ ಬೆಳೆಯಲ್ಲಿ ಉತ್ಪಾದನೆ ಆರೋಗ್ಯ ಬೆಳೆ ಆರೋಗ್ಯ ಚೆನ್ನಾಗಿದ್ರೆ ಅದನ್ನು ಸೇವಿಸ್ತಾನ ಆರೋಗ್ಯ ಚೆನ್ನಾಗಿರುತ್ತೆ. ಇದು ನನ್ನ ಒಂದು ಸಿಂಪಲ್ ಲಾಜಿಕ್. ಬಹುಶಃ ವಿಜ್ಞಾನಿಗಳು ಒಪ್ಪೋದು ಅಥವಾ ಯಾರೇ ಜನಸಾಮಾನ್ಯರು ಇದನ್ನ ಒಪ್ಪಬಹುದು ಅಂತ ಅನ್ಕೊಳ್ತೀನಿ. ಈಗ ಕೃಷಿಯಲ್ಲಿ ಬದಲಾವಣೆ ಆಗಬೇಕು. ಕೃಷಿ ನಾನು ಮೊದಲು ಹೇಳ್ದಂಗೆ ಕೃಷಿಯಲ್ಲಿ ಲಾಭ ಇದೆ, ಆದರೆ ಸೃಷ್ಟಿಯಾದ ಲಾಭದಲ್ಲಿ ನಾವು ನಮ್ಮ ಪಾಲನ್ನು ಪಡೆಯಲು ವಿಫಲಾಗಿದೆ ಅಂತ ನನಗೆ ಅನ್ಸುತ್ತೆ. ಈಗ ಏನಲ್ಲಿ ಇವತ್ತು ಜಿ ಡಿ ಪಿ ಬಗ್ಗೆ ಚರ್ಚೆ ಮಾಡ್ತಾರೆ, ಜಿ ಡಿ ಪಿನ ಇಂಡಸ್ಟ್ರೀಸ್ನವರು ಜಿ ಡಿ ಪಿ ಇಂಡಸ್ಟ್ರೀಸ್ನವ್ರ ಕೊಡುಗೆ ಜಾಸ್ತಿ ಇದೆ, ಗೂಡ್ಸ್ ಅಂಡ್ ಸರ್ವಿಸ್ನವ್ರ ಕೊಡುಗೆ ಜಾಸ್ತಿ ಇದೆ ಅಂತಾರೆ. ಹಾಗಾದ್ರೆ ಜಿ ಡಿ ಪಿಗೆ ಅಗ್ರಿಕಲ್ಚರ್ ಗಿಂತ ಗೂಡ್ಸ್ ಅಂಡ್ ಸರ್ವಿಸ್ ಇಂಡಸ್ಟ್ರೀಸ್ನರ್ಸ್ ಜಾಸ್ತಿ ಪ್ರಾಮುಖ್ಯತೆ ಇದ್ರೆ ಮಳೆ ಬರ್ಲಿಲ್ದಾಗ ಯಾಕೆ ಜಿ ಡಿ ಪಿ ಕುಸಿಯುತ್ತೆ ಅಂದ್ರೆ ಮಳೆ ಬಂದ್ರೆ ಕೃಷಿ ಚಟುವಟಿಕೆ ಚೆನ್ನಾಗಾಗತ್ತೆ, ಕೃಷಿ ಚಟುವಟಿಕೆ ಚೆನ್ನಾಗಾದ್ರೆ ಇತರ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತೆ. ಜಿ ಡಿ ಪಿಗೆ ಕೃಷಿಯ ನೇರ ಕಾಂಟ್ರಿಬ್ಯೂಷನ್ಗಿಂತ ಪ್ರತ್ಯಕ್ಷ ಕಾಂಟ್ರಿಬ್ಯೂಷನ್ ಸಾಕಷ್ಟು ಇದೆ. ಈಗ ನೋಡಿ, ಒಂದು ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ಬೇಕು, ಒಂದು ಕಿರಾಣಿ ಅಂಗಡಿಯಲ್ಲಿ ವ್ಯಾಪಾರ ಆಗ್ಬೇಕು, ಇನ್ನೇನೇ ವ್ಯಾಪಾರ ಆಗ್ಬೇಕು ಅಂದ್ರೆ ರೈತನ ಹತ್ರ ದುಡ್ಡು ಇರಬೇಕು. ಯಾಕಂದ್ರೆ ಭಾರತದಲ್ಲಿ ರೈತರ ಸಂಖ್ಯೆ ಜಾಸ್ತಿ, ರೈತನ ಹತ್ರ ದುಡ್ಡು ಇದ್ರೆ ಆ ದುಡ್ಡು ತಕ್ಷಣ ಬೇರೆ ಒಂದು ವಲಯಕ್ಕೆ ಹೋಗುತ್ತೆ, ರೈತರದಷ್ಟೇ ತಕ್ಷಣ ಮೂವ್ ಆಗೋದು ಹಣ. ಯಾವಾಗಲೂ ಒಂದು ಆರ್ಥಿಕತೆಗೆ ಹಣ ಸ್ಟ್ರಕ್ ಆಗದಂಗೆ ಮೂವ್ ಆಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ, ಅವಾಗ ಒಂದು ಪ್ರಗತಿದಾಯಕವಾಗಿ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಕೃಷಿಕನಿಗೆ ಬಂದಂತ ಹಣ ಸಮಾಜದ ಇತರ ವಲಯಗಳಿಗೂ ಖಂಡಿತ ಲಾಭ ಆಗುತ್ತೆ. ಕೃಷಿಕ ಲಾಭ ಆಗಬೇಕು, ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೋಬೇಕು. ಇವತ್ತು ಏನೆಲ್ಲ ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ, ಸಾವಯವ ಕೃಷಿನ ಅಳವಡಿಸ್ಕೋಬೇಕು ಖಂಡಿತ. ಈಗ ನಾವು ಬಂದಿರೋ ಪದ್ಧತಿಯಿಂದ ತಕ್ಷಣ ನಾವು ಸ್ವಿಚ್ ಓವರ್ ಆಗೋದು, ತಕ್ಷಣ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ಜಮೀನಲ್ಲೂ ಆ ಪ್ರಮಾಣದ ಬೆಳೆ ತೆಗಿಲಿಕ್ಕಾಗಲ್ಲ, ಅಥವಾ ನಮ್ಮ ಕುಟುಂಬ ನಿರ್ವಹಣೆನೂ ಮಾಡೋದು ಕಷ್ಟ ಆಗತ್ತೆ. ಹಾಗಾಗಿ ನಾನೇನು ಆಲೋಚನೆ ಮಾಡ್ತಾ ಇರ್ತೀನಿ ಅಂದ್ರೆ, ಸರ್ಕಾರ ಅಥವಾ ಯಾರಾದ್ರೂ ಸಮಾಜದ ಬಗ್ಗೆ ಕಳಕಳಿ ಇರೋರು, ಸಂಘ ಸಂಸ್ಥೆಗಳು, ಚಾರಿಟೇಬಲ್ ಸಂಸ್ಥೆಗಳು, ಒಂದೊಂದು ಏರಿಯಾನ ನಾವು ತೀರ್ಮಾನ ಮಾಡಬೇಕು. ನಮ್ಮ ಈ ಕೃಷಿನ ಸಾವಯವ ಕೃಷಿ ಕಡೆಗೆ ತಗೊಂಡೋಗ್ಬೇಕು, ಆರೋಗ್ಯದಾಯಕ ಕಡೆ ಕೃಷಿ ತಗೊಂಡೋಗ್ಬೇಕು. ಇನ್ನು ಕೆಲವೊಂದು ಹೊಸ ವಾದ ಇದೆ, ಅಹಿಂಸೆ. ಡಾಕ್ಟರ್ ಮಂಜುನಾಥ್ ಅಂತ ತುಮಕೂರು ಡಿಸ್ಟಿಕ್ನವರು ಅಹಿಂಸಾ ಕೃಷಿ ಬಗ್ಗೆ ಮಾತಾಡ್ತಾರೆ, ತುಂಬಾ ಅದ್ಭುತ ಅನ್ಸುತ್ತೆ. ಅಹಿಂಸಾ ಕೃಷಿ ಅಂದ್ರೆ ಏನನ್ನು ನಾಶ ಮಾಡ್ದಂಗಿರೋದು, ಅಂದ್ರೆ ಪ್ರಾಣಿ ಪಕ್ಷಿ ಮಣ್ಣಿನಲ್ಲಿರುವಂತ ನಮ್ಮ ಅಗತ್ಯವಾದಂತ ವಿಷಯಗಳನ್ನ ನಾಶ ಮಾಡದಂತೆ ಇರೋಂಥದ್ದು ಅದು ಅಹಿಂಸಾ ಕೃಷಿ ಅಂತ. ಈಗ ಸಾವಯವ ಕೃಷಿಗೆ ನಾವು ತಕ್ಷಣ ಬದಲಿ ಆಗದೇ ಇರೋದ್ರಿಂದ ಒಂದು ಏರಿಯಾನ ನಿಗದಿ ಮಾಡಿಕೊಂಡು ಆ ಏರಿಯಾದಲ್ಲಿ ಅಂದ್ರೆ ಎಲ್ಲಾ ಭಾಗದಲ್ಲೂ ಆ ಒಂದೊಂದು ಏರಿಯಾನ ನಿಗದಿ ಮಾಡಿಕೊಂಡು ಒಂದು ಎರಡರಿಂದ ಮೂರು ವರ್ಷ ಏನು ಪಿರಿಯಡ್ ಬೇಕಾಗತ್ತೆ ಆ ರೈತನಿಗೆ ಪುನಃ ಈ ಹಿಂದಿನ ಬೆಳೆ ತಗೊಳ್ಳಿಕ್ಕೆ ಏನ್ ಪಿರಿಯಡ್ ಬೇಕಾಗತ್ತೆ, ಅಲ್ಲಿವರೆಗೂ ಸ್ವಲ್ಪ ಸಹಾಯ ಬೇಕಾಗತ್ತೆ. ಸಂಘ ಸಂಸ್ಥೆ ಇರ್ಬೋದು, ಸರ್ಕಾರದ ಇರ್ಬೋದು. ಅಂದ್ರೆ ನೀನು ಸಾವಯವ ಕೃಷಿನಲ್ಲಿ ತೊಡಗಿಸ್ಕೋ, ಆದ್ರೆ ನಿನಗೆ ಈ ಬರ್ತಾ ಇದ್ದ ಆದಾಯದ ಕೊರತೆನ ನಾವು ತುಂಬಿಸ್ತೀವಿ, ಬಟ್ ನಿನಗೆ ಯಾವಾಗ ಆದಾಯ ಶುರು ಆಗುತ್ತೋ ನೀನು ಅವಾಗ ನಮ್ಮಿಂದ ಸಹಕಾರ ಸಹಾಯ ನಿರೀಕ್ಷಿಸಬಾರ್ದು. ಇಂಥ ಒಂದು ಹೊಸ ಕಾರ್ಯಕ್ರಮದ ಮೂಲಕ ಏರಿಯಾನ ನಾವು ವಿಸ್ತರಿಸ್ತಾ ಹೋಗ್ಬೇಕಾಗಿದೆ ಕೃಷಿನ, ಮತ್ತೆ ಒಂದು ಆರೋಗ್ಯದಾಯಕ ಕೃಷಿನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತೆ. ನಮಗೆ ಈಗ ಸುಲಭವಾಗಿ ರೈತರಿಗೆ ಹೇಳ್ತಾರೆ ನೀವು ನಿಮ್ಮ ಪದ್ಧತಿನ ಬದಲೆ ಮಾಡ್ಕೊಳ್ಳಿ ಅಂತ. ಇದೊಂದು ರಾಜಕೀಯ ಪ್ರಸ್ತಾಪ ಅಂತ ದಯವಿಟ್ಟು ಅನ್ಕೋಬೇಡಿ. ನೋಡಿ, ನಾವು ಸಮಾಜದ ಆರೋಗ್ಯನ ಚಿಂತೆ ಯೋಚನೆ ಮಾಡ್ತಾ ನಮ್ಮ ಕೃಷಿನ ಬದಲಾವಣೆ ಮಾಡ್ಕೋಬೇಕು. ಇವತ್ತು ಯಾವ ನೋಡಿದ್ರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಭ್ರಷ್ಟಾಚಾರದ ಮೂಲ ಚುನಾವಣೆ ಅಂತಾರೆ. ಯಾರು ನಮ್ಮ ಕೃಷಿಯಲ್ಲಿ ಬದಲಾವಣೆ ನಿರೀಕ್ಷೆ ಮಾಡ್ತೀರಿ? ರೈತ ತನ್ನ ಕುಟುಂಬನ್ನ ಸವಾಲಿಗೆ ತೊಡಗಿಸಿ ಕೃಷಿ ಬದಲಾವಣೆ ನಿರೀಕ್ಷೆ ಮಾಡ್ತೀರಿ? ನಿಮ್ಗೆ ಏನೂ ತೊಂದರೆ ಆಗಲ್ಲ, ಚುನಾವಣೆಯಲ್ಲಿ ಸೋಲ್ಬೋದು, ಏನೂ ತೊಂದರೆ ಆಗಲ್ಲ. ಆದ್ರೆ ಚುನಾವಣೆ ಸುಧಾರಣೆ ತರ್ಲಿಕ್ಕೆ ತಯಾರಿಲ್ಲ. ಒಂದು ಸುಧಾರಣೆಯಿಂದ ಆಗಬಹುದಾದಂತ ಹೆಚ್ಚುವರಿ ಸೌಲಭ್ಯಕ್ಕೆ ನೀವು ರೆಡಿ ಇಲ್ಲ, ಹೆಚ್ಚುವರಿ ಸೌಲಭ್ಯದಿಂದ ವಂಚಿತರಾಗ್ಲಿಕ್ಕೆ ನೀವು ರೆಡಿ ಇಲ್ಲ. ಆದ್ರೆ ನಾವು ನಮ್ಮ ಕುಟುಂಬದ ಆದಾಯನ ಬದಿಗಿಟ್ಟು ನಾವು ಹೊಸ ಹೊಸ ಪದ್ಧತಿಗಳು ಅಳವಡಿಸ್ಕೊಡ್ಬೇಕು ಅಂತ ಬಹಳ ಸುಲಭವಾಗಿ ಹೇಳ್ತೀರಿ. ಹಂಗಂತ ನಾನು ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಧಾರಣೆ ಬದಲಾವಣೆ ಎಲ್ಲಾ ವರ್ಗಗಳಲ್ಲಿಂದ ಆದರೆ ಸಮಾಜ ಚೆನ್ನಾಗಿರಕ್ಕೆ ಸಾಧ್ಯ, ದೇಶ ಒಂದು ಉತ್ತಮ ಹಾದಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಖಂಡಿತ ಬದಲಾವಣೆ ಮಾಡ್ಕೊಳ್ಳೇಬೇಕು. ಈ ಹಿಂದೆ ಬಹುಶಃ
ಈ ಹಿಂದೆ ಯಾರು ಮನೆಯಲ್ಲಿ ಏಳೆಂಟು ಜನ ಅಣ್ಣ ತಮ್ಮಗಳಿದ್ರೆ ಯಾರು ಮನೆಯಲ್ಲಿ ಓದ್ತಾ ಇರಲಿಲ್ಲ ಅವ್ರನ್ನ ಮಾತ್ರ ಕೃಷಿಗೆ ತೊಡಗಿಸ್ತಾ ಇದ್ರು ಈಗ ಕೃಷಿ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ ವಿದ್ಯಾವಂತರಿ ಕೃಷಿಗೆ ಬರಬೇಕು ಮಣ್ಣಿನ ಆರೋಗ್ಯ ತಿಳ್ಕೊಳ್ಳೋಂತರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಾರುಕಟ್ಟೆಗಳನ್ನ ಅಧ್ಯಯನ ಮಾಡೋಂತರು ಇವತ್ತು ಕೃಷಿ ಉತ್ಪನ್ನಗಳ ದರ ಹೇಗೆ ನಿಗದಿ ಆಲೋಚನೆ ಮಾಡಬೇಕಾದಂತರು ಸಿಎಸಿ ಪಿ ಅಂತಿದೆ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಅದೇ ಎಲ್ಲ ಬಹುತೇಕ ಕೃಷಿ ಉತ್ಪನ್ನಗಳ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಎಷ್ಟು ಜನರಿಗೆ ಗೊತ್ತಿದೆ ಒಂದು ನಾವೊಂದು ಸಮಾಜನ ನಾವು ಕೆಲವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ನಮ್ದು ಯಾವ್ದಾದ್ರು ರೈತದ್ದು ಟೊಮೆಟೊ ಹಣ್ಣಿನ ದರ ಜಾಸ್ತಿ ಆದ್ರೆ ಈರುಳ್ಳಿ ದರ ಜಾಸ್ತಿ ಆದ ತಕ್ಷಣ ಒಪ್ಪೆ ಆಗ್ತಾರೆ ಆದ್ರೆ ಇನ್ ಯಾವುದೇ ದರಗಳು ಹೆಚ್ಚಾದ್ರೂ ಆರಾಮಾಗಿ ಇರ್ತಾರೆ ನನಗಂತ ನೀವು ಬೇರೆ ಎಲ್ಲಾ ವಿಷಯಗಳಿಗೂ ಧ್ವನಿ ಎತ್ತಿ ಅಂತ ಹೇಳಲ್ಲ ಕೃಷಿಗೆ ಆಗ ಅಂತ ಲಾಭ ಏನಾರ ದರ ಹೆಚ್ಚಿದ್ರೆ ನೀವೇನು ಬೊಬ್ಬೆ ಹಾಕಿದ್ರು ಬರ್ಲಿ ಒಂದ್ ಆಲೋಚನೆ ಮಾಡಿ ನೀವು ಈರುಳ್ಳಿಗೆ ದರ ಹೆಚ್ಚಕ್ ಕೊಟ್ರಿ ಅಂದ್ರೆ ಯಾರೋ ನಮ್ಮ ಚಿತ್ರದುರ್ಗದ ತಮ್ಮನಿಗೆ ಅನುಕೂಲ ಆಗುತ್ತೆ ಟೊಮೆಟೋಗೆ ನೀವು ಹೆಚ್ಚಿಗೆ ದರ ಕೊಟ್ರೆ ಕೋಲಾರದನಿಗೆ ಅನುಕೂಲ ಆಗುತ್ತೆ ಭತ್ತ ಮೆಕ್ಕೆಜೋಳಕ್ಕೆ ಹೆಚ್ಚಿಗೆ ದರ ಕೊಟ್ರೆ ಅಕ್ಕಿ ದರ ಹೆಚ್ಚಿಗೆ ಕೊಟ್ರೆ ದಾವಣಗೆರೆ ಜಿಲ್ಲೆ ಅಥವಾ ಸುತ್ತಮುತ್ತಲ ಜಿಲ್ಲೆಗಳ ಅನುಕೂಲತೆ ಕಬ್ಬಿನ ದರ ಹೆಚ್ಚಿದ್ರೆ ಮಂಡ್ಯ ಉತ್ತರ ಕರ್ನಾಟಕದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಕೃಷಿ ಉತ್ಪನ್ನಗಳ ದರ ಹೆಚ್ಚಾದ ತಕ್ಷಣ ಏನ್ ಟೀಕೆ ಮಾಡ್ತೀರಿ ಅದೇ ರೀತಿ ಪೆಟ್ರೋಲ್ ಬೆಲೆ ಹೆಚ್ಚಾಗಬಹುದು ಡೀಸೆಲ್ ಬೆಲೆ ಹೆಚ್ಚಾಗಬಹುದು ಅಥವಾ ಇನ್ನೂ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾದಾಗ ಆ ಮನೋಭಾವ ತಾಳಿ ಆದ್ರೆ ಕೃಷಿ ಬೆಲೆಗೆ ಹೆಚ್ಚು ಕೃಷಿ ಉತ್ಪನ್ನಗಳ ಬೆಲೆ ಹೆಚ್ಚಾದಾಗ ಕೃಷಿಕನ್ನ ಒಂದ್ ಕಡೆ ಒಂದ್ಸಲ ನೋಡಿ ಆತ ಯಾವ ಪರಿಸ್ಥಿತಿಗೆ ಅದನ್ನೇ ನೀವು ಒಂದ್ ಕುಟುಂಬದಲ್ಲಿ ಒಬ್ರು ಕೃಷಿ ಆದಾಯದವರು ಇದ್ದು ಇನ್ನೊಬ್ನು ಕಾಂಟ್ರಾಕ್ಟರ್ ಗುತ್ತಿಗೆದಾರನಾಗಿದ್ದು ಒಬ್ನು ಸರ್ಕಾರಿ ನೌಕರಿಯಲ್ಲಿ ಇದ್ದು ಮೂರು ಜನ ಅಣ್ಣ ತಮ್ಮಗಳು ಒಂದೇ ತಾಯಿ ತಂದೆ ತಾಯಿಲಿ ಒಟ್ಟಿದ ಅಣ್ಣ ತಮ್ಮಗಳು ಮೂರು ವೃತ್ತಿಯನ್ನು ಅನುಭವಿಸ್ತಾ ಇದ್ರೆ ನಿಮ್ಮ ಮಕ್ಕಳ ಸ್ಥಿತಿ ಏನಿದೆ ಈ ಕೃಷಿಕನ ಮಕ್ಕಳ ಸ್ಥಿತಿ ಏನಿದೆ ನೋಡಿ ಅಲ್ಲ ಖಂಡಿತ ಕೃಷಿ ನಷ್ಟ ಅಂತ ನಾನು ಹೇಳಲ್ಲ ಕೃಷಿ ಲಾಭದಾಯಕನೇ ಆದ್ರೆ ಕೃಷಿಕನಿಗೆ ಆ ಲಾಭ ಸಿಗ್ತಾ ಇಲ್ಲ ಹಾಗಾಗಿ ಈ ಮೊದ್ಲು ಹೇಳಿದಂಗೆ ರೈತನಲ್ಲಿ ಅನೇಕ ಬದಲಾವಣೆ ಆಗ್ಬೇಕಿದೆ ಕೃಷಿ ಚಟುವಟಿಕೆಯಿಂದ ಹಿಡಿದು ಆಲೋಚನೆ ವಿಧಾನದಿಂದ ಹಿಡಿದು ಮತ್ತೆ ಕೃಷಿ ಚಟುವಟಿಕೆಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಕೋಬೇಕಿದೆ ಆ ಕಡೆಗೆ ಗಮನ ಹರಿಸಬೇಕಿದೆ ನಾನು ನಿರಾಶಾವಾದಿ ಅಂತೂ ಅಲ್ಲ ಖಂಡಿತ ಆಶಾವಾದಿ ನಾನು ಏನ್ ರೈತಪರ ವಿಚಾರಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ ನಾನು ಒಂದು ಗುರಿ ಇಟ್ಕೊಂಡು ಭಾಗವಹಿಸ್ತಾ ಬಂದಿದ್ದೀನಿ ಕೃಷಿ ಅಗ್ರಿಕಲ್ಚರ್ ಈಸ್ ದಿ ಹೈಯೆಸ್ಟ್ ಇನ್ಕಮಿಂಗ್ ಹೈಯೆಸ್ಟ್ ಇನ್ಕಮ್ ಗಿವಿಂಗ್ ಪ್ರೊಫೆಷನ್ ಅನ್ನಾಗಬೇಕು ಕೃಷಿ ಅನ್ನೋದು ಅತ್ಯಂತ ಹೆಚ್ಚು ಆದಾಯ ತರ ಅಂತ ಒಂದು ವೃತ್ತಿ ಆಗಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡು ನಾನು ಕೃಷಿ ರೈತಪರ ಸಂಘಟನೆಯಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ ಹಾಗಾಗಿ ಇವತ್ತು ರೈತ ತುಂಬಾ ಬದಲಾವಣೆ ಮಾಡ್ಕೋಬೇಕಿದೆ ಆದ್ರೆ ರೈತ ಮಾಡ್ಕೊಂಡ ಬದಲಾವಣೆಗೆ ಸಮಾಜದ ಇತರ ವರ್ಗಗಳ ಸಹಕಾರನೂ ಬೇಕಾಗುತ್ತೆ ಏಕೆ ಅಂದ್ರೆ ನೋಡ್ರಿ ಬರ ಬರುತ್ತೆ ಅವಾಗ ನಾವು ನಮ್ಮ ಬೆಳೆಯಿಂದ ವಂಚಿತರಾಗ್ತೀವಿ ಹಣ ಒಂದು ಮಳೆ ಬರ ಬಂದಂತ ಸಂದರ್ಭದಲ್ಲಿ ರೈತನೊಬ್ಬರ ಹತ್ರ ಹಣ ಇರಲ್ಲ ಅಥವಾ ಕೂಲಿ ಕಾರ್ಮಿಕನ ಹತ್ರ ಹಣ ಇರಲ್ಲ ಆದ್ರೆ ಇನ್ನು ಇತರ ವರ್ಗಗಳ ಹತ್ರ ಹಣ ಇದ್ದೇ ಇರುತ್ತೆ ಅವರು ಒಂದು 100 ರೂಪಾಯಿ ಖರ್ಚು ಮಾಡಿ ಒಂದು ವಸ್ತು ತಗೋಣಕ್ಕೂ ನಾನು 100 ರೂಪಾಯಿ ಖರ್ಚು ಮಾಡಿ ಒಂದು ವಸ್ತು ತಗೋಣಕ್ಕೂ ವ್ಯತ್ಯಾಸ ಆಗುತ್ತೆ ಆತನ ಜೊತೆ ನಾನು ಪೈಪೋಟಿ ಮಾಡೋಕ್ಕಾಗಲ್ಲ ಮಾರುಕಟ್ಟೆಯಲ್ಲಿ ಆದಾಯದ ಮೂಲ ಏನಿರುತ್ತೆ ನನ್ನ ಮಾರುಕಟ್ಟೆಯಲ್ಲಿ ಭಾಗವಹಿಸಿಕೆಯನ್ನು ತೀರ್ಮಾನ ಮಾಡುತ್ತೆ ನಮ್ಮ ರೈತರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಮಕ್ಕಳು ಮರಿ ಹೆಂಡತಿ ಏನರ ಕೇಳಿದ್ರೆ ಕೊಡಿಸೋದಿಲ್ಲ ಸುಲಭವಾಗಿ ಔಷಧಿ ಗೊಬ್ಬರಕ್ಕೆ ಬೇಕಾದಂಗೆ ಹಣ ಸುರಿತಾರೆ ಇದು ನಾವು ಬದಲಿ ಆಗ್ಬೇಕಿದೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದೇನೆ ಅಂದ್ರೆ ನಾನು ಬೇರೆಯವರ ಆದಾಯದ ಮೂಲದಿಂದ ಬಂದು ಮಾರುಕಟ್ಟೆಗೆ ಬಂದು ಅವ್ರು ಏನು ದರನ ಹೆಚ್ಚಿಸ್ತಾರೆ ಕೃಷಿ ಆದಾಯದಿಂದ ಮೂಲದಿಂದ ಬಂದು ಆ ದರದಲ್ಲಿ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡ್ಬೇಕಾಗತ್ತಲ್ಲ ಅದು ಕಷ್ಟಕರದ ವಿಷಯ ಹಾಗಾಗಿ ಆದಾಯದ ಮೂಲ ಏನಿದೆ ಅದು ಕೂಡ ಆತನ ಮಾರುಕಟ್ಟೆಯಲ್ಲಿ ಭಾಗವಹಿಸಿಕೆಯನ್ನ ತೀರ್ಮಾನ ಮಾಡುತ್ತೆ ಮತ್ತೆ ಮಾರುಕಟ್ಟೆ ಏನ್ ತೀರ್ಮಾನ ಮಾಡುತ್ತೆ ಅಂದ್ರೆ ಬೇಡಿಕೆ ನೀಡಿಕೆ ಅದು ಎಲ್ಲ ನಿಯಮ ಜೊತೆಗೆ ಏನು ಜನ ಸಮುದಾಯ ಇದೆ ಅವರು ಯಾವ ರೀತಿಯಾದ ಖರೀದಿ ಮಾರಾಟ ಪ್ರಕ್ರಿಯೆ ತೊಡಗೊಳ್ತಾರೆ ಅನ್ನೋದ್ರ ಮೇಲೆ ಮಾರುಕಟ್ಟೆ ತೀರ್ಮಾನ ಆಗುತ್ತೆ ಅವರು ಯಾವ ಆದಾಯದಿಂದ ಬರ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದನ್ನ ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ವಿಸ್ತಾರವಾಗಿ ಹೇಳ್ಬೇಕಾಗ್ಬೋದು ಆದ್ರೆ ಅಷ್ಟು ಸಮಯ ನನಗೀಗ ಸದ್ಯಕ್ಕಿಲ್ಲ ಈ ಮೊದಲೇ ಹೇಳ್ದಂಗೆ ಕೃಷಿಕನಿಗೆ ಲಾಭ ಆಗ್ಬೇಕು ಊಟ ಮಾಡಿದಾನ ಆರೋಗ್ಯ ಚೆನ್ನಾಗಿರ್ಬೇಕು ಆದ್ರೆ ಇವತ್ತು ಇನ್ನೊಂದು ಪರಿಸ್ಥಿತಿ ಇದೆ ನನ್ನ ಕೃಷಿ ಉತ್ಪನ್ನಗಳನ್ನ ಯಾರು ಖರೀದಿ ಮಾಡ್ತಾನೆ ಅವನ ಹತ್ರ ಹೋಗಿ ನಾನು ಕೈ ಕಟ್ಕೊಂಡು ಹಣ ಕೇಳ್ಬೇಕು ನನ್ನ ಹೊಲದಲ್ಲಿ ಯಾರು ಕೆಲಸ ಮಾಡ್ತಾನೆ ಕೃಷಿ ಕಾರ್ಮಿಕ ಅವ್ರು ನನ್ನ ಹತ್ರ ಬಂದು ಕೈ ಕಟ್ಕೊಂಡು ಹಣ ಕೇಳ್ಬೇಕು ಈ ಪರಿಸ್ಥಿತಿ ಹೋಗ್ಬೇಕು
ಕೃಷಿ ಕಾರ್ಮಿಕನ ಯಾರ ಶ್ರಮ ಸಹಕಾರ ನನ್ನ ಇವತ್ತು ಉತ್ಪಾದನೆ ಕಾರಣ ಆಗಿದೆ ಆತನನ್ನ ನಾನು ಪಾಲು ಕೊಡಬೇಕು ಕೂಲಿ ಅಲ್ಲ ಆತನ ಶ್ರಮಕ್ಕೆ ನಾನು ಪಾಲು ಕೊಡಬೇಕು ಹೆಂಗೆ ನಮ್ಮ ಬಂದಂತ ಕೃಷಿಗೆ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ನಿಗದಿ ಆಗಬೇಕು ನಾನು ಆತನಿಗೆ ಆತನ ಶ್ರಮಕ್ಕೆ ಪಾಲು ಕೊಡಬೇಕು ಕೂಲಿ ಅಲ್ಲ ಅದು ಹೇಗೆ ಆತನ ಮನೆ ಬಾಕ್ಲಿಗೆ ಹೋಗಿ ಮತ್ತೆ ನನ್ನಿಂದ ಖರೀದಿ ಮಾಡಿದನೇ ಏನಿದಾನೆ ನಾನು ಅವನ ಮನೆ ಬಾಕ್ಲಿಗೆ ಹೋಗೋದಲ್ಲ ಅವನು ನನ್ನ ಮನೆ ಬಾಕ್ಲಿಗೆ ಬಂದು ಹಣ ಕೊಡಬೇಕು ಇದು ಆ ಎಕಾನಮಿ ಜಾರಿ ಬಂದ್ರೆ ಅವಾಗ ನಾವು ರಾಷ್ಟ್ರಪಿತ ಗಾಂಧೀಜಿ ಅಂತ ಕರೆದರೂ ಸರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅಂತ ಕರೆದ್ರೆ ಅವ ಮಾತ್ರ ಸಾರ್ಥಕ ಆಗುತ್ತೆ ಗಾಂಧೀಜಿ ಅವರ ಕನಸು ಇರಬಹುದು ಅಂಬೇಡ್ಕರ್ ಅವರ ಆಕಾಂಕ್ಷೆ ಇರಬಹುದು ಏನು ಅಂತ ನಾವು ಅನ್ಕೊಂಡ್ರಂತ ನಾವು ಅನ್ಕೊಂಡಿದೀವಿ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಅದು ಅದಕ್ಕೆ ಅರ್ಥ ಬರಬೇಕು ಅಂದ್ರೆ ಈ ತರದಾದ ಆರ್ಥಿಕವಾಗಬೇಕು ಈ ತರದಾದ ಆರ್ಥಿಕ ನೀತಿ ಜಾರಿಯಾಗಬೇಕು ಕಾರ್ಖಾನೆಯಲ್ಲಿ ಉತ್ಪನ್ನ ಒಂದು ಏನಾರ ಲಾಭ ಆದ್ರೆ ಮಾಲೀಕ ಮತ್ತು ಕಾರ್ಮಿಕ ಕೂತು ಚರ್ಚೆ ಮಾಡಿ ಹಂಚ್ಕೊಂಡಂಗಿರ್ಬೇಕು ಆ ತರದ ಆರ್ಥಿಕತೆ ಬೇಕಿದೆ ನಾವು ಅನೇಕ ಮಾನ್ಯರು ಇವತ್ತು ಜಯಂತಿಗಳನ್ನ ಆಚರಿಸ್ತೀವಿ ಅನೇಕ ಮಾನ್ಯರ ಜಯಂತಿಗಳನ್ನ ಸರ್ಕಾರ ಆಚರಿಸ್ತೀವಿ ಅನೇಕ ಧರ್ಮಸಭೆಗಳಲ್ಲಿ ಭಾಗವಹಿಸ್ತೀವಿ ಇಂಥ ಒಂದು ಆರ್ಥಿಕತೆ ಬಂದ್ರೆ ಆ ಎಲ್ಲ ಮಹಾತ್ಮರ ಜಯಂತಿಯಲ್ಲಿ ಭಾಗವಹಿಸೋದಕ್ಕೂ ಸಾರ್ಥಕ ಆಗುತ್ತೆ ಅಥವಾ ನಾವು ಇಂಥ ಧರ್ಮ ಅಂತ ಹೇಳ್ತೀವಲ್ಲ ಆ ಧರ್ಮಕ್ಕೆ ನಾವು ಆ ಧರ್ಮದ ಅನುಸಾರ ನಡ್ಕೊಂಡಂಗಾಗುತ್ತೆ ಹಾಗಾಗಿ ಒಂದು ಅಂತ ಆರ್ಥಿಕತೆ ಬರಬೇಕಿದೆ ಖಂಡಿತ ಈ ನಾವು ಒಬ್ಬ ರೈತ ಎಲ್ಲದನ್ನೂ ಆಲೋಚನೆ ಮಾಡೋಕ್ಕಾಗಲ್ಲ ಒಬ್ಬ ರೈತ ಎಲ್ಲದನ್ನೂ ಆಲೋಚನೆ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಸರ್ಕಾರ ಕೃಷಿನ ಲಾಭದಾಯಕ ಕೃಷಿಕನಿಗೆ ಲಾಭದಾಯಕದ ಬಗ್ಗೆ ಯೋಜನೆ ರೂಪಿಸಬೇಕಿದೆ ಎಲ್ಲೆಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು ಆ ಮಣ್ಣಿನ ಅನುಗುಣವಾಗಿ ಮಳೆಯ ಪ್ರಮಾಣದ ಅನುಗುಣವಾಗಿ ಎಲ್ಲದನ್ನೂ ಆಲೋಚನೆ ಮಾಡೋಕ್ಕಾಗಲ್ಲ ಒಬ್ಬ ರೈತ ಎಲ್ಲದನ್ನೂ ಆಲೋಚನೆ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಸರ್ಕಾರ ಕೃಷಿನ ಲಾಭದಾಯಕ ಕೃಷಿಕನಿಗೆ ಲಾಭದಾಯಕದ ಬಗ್ಗೆ ಯೋಜನೆ ರೂಪಿಸಬೇಕಿದೆ ಎಲ್ಲೆಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು ಆ ಮಣ್ಣಿನ ಅನುಗುಣವಾಗಿ ಮಳೆಯ ಪ್ರಮಾಣದ ಅನುಗುಣವಾಗಿ ವಾತಾವರಣದ ಅನುಗುಣವಾಗಿ ಬೆಳೆಯ ಕ್ರಾಪಿಂಗ್ ಪ್ಯಾಟರ್ನ್ ಸರ್ಕಾರ ತೀರ್ಮಾನ ಮಾಡಬೇಕು ಅದಕ್ಕೆ ಅನುಗುಣವಾಗಿ ನಾವು ಬೆಳೆನ ಬೆಳಿಬೇಕು ಈಗ ಒಂದು ಯಾವುದೋ ಒಂದು ಬೆಳೆ ರೇಟ್ ಜಾಸ್ತಿ ಆದ ತಕ್ಷಣ ನಾವೆಲ್ಲರೂ ಅದನ್ನ ಟೊಮೆಟೊ ಬೆಳೆ ಜಾಸ್ತಿ ಆದ ತಕ್ಷಣ ಅಂತ ಟೊಮೆಟೊ ಬೆಳೆದ ರಸ್ತೆಗೆ ಹಾಕೋದು ಈರುಳ್ಳಿ ದರ ಜಾಸ್ತಿ ಆದ ತಕ್ಷಣ ಈರುಳ್ಳಿ ಬೆಳೆದ ರಸ್ತೆಗೆ ಆ ರೀತಿ ಆಗಬಾರದು ನ್ಯಾಷನಲ್ ಕನ್ಸ್ಯೂಮ್ಷನ್ ಲೋಕಲ್ ಕನ್ಸ್ಯೂಮ್ಷನ್ ಇಂಟರ್ನ್ಯಾಷನಲ್ ಕನ್ಸ್ಯೂಮ್ಷನ್ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಕ್ರಾಪಿಂಗ್ ಪ್ಯಾಟರ್ನ್ ಅಲ್ಲಿ ನಮ್ಮ ಏರಿಯಾನ ನಿಗದಿ ಮಾಡ್ಕೊಂಡು ಸರ್ಕಾರ ನೀವು ಇಂಥ ಕ್ರಾಪ್ ಖಂಡಿತ ಇನ್ನೂ ಸ್ವಲ್ಪ ಕಠಿಣ ಇಂಥ ಕ್ರಾಪ್ ಬೆಳೀರಿ ನಿಮ್ಗೆ ಇಷ್ಟು ಹಣ ಇಷ್ಟು ನಿಮಗೆ ರೇಟ್ ಕೊಡ್ತೀವಿ ನಾವು ಬಿತ್ತನೆ ಮಾಡೋಂಥ ಟೈಮ್ನಲ್ಲಿ ನಮ್ಮ ಕೃಷಿ ಉತ್ಪನ್ನಗಳ ರೇಟ್ ನಿಗದಿ ಆಗಬೇಕು ಮಾರುಕಟ್ಟೆಗೆ ಬಂದ ಮೇಲೆಲ್ಲ ಮಾರುಕಟ್ಟೆಗೆ ಬಂದ ಮೇಲೆ ಏನಾಗುತ್ತೆ ಅಂದ್ರೆ ನಾವು ಮಾರಾಟನೇ ಮಾಡಲೇಬೇಕಾಗುತ್ತೆ ಯಾವ ರೇಟಿಗೆ ಕೇಳ್ತಾರ ಆ ರೇಟಿಗೆ ಮಾರಾಟ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಮನೇಲಿ ಇಟ್ಕೊಳಕಾಗಲ್ಲ ಬಿತ್ತನೆ ಮಾಡೋ ಟೈಮಲ್ಲಿ ದರ ನಿಗದಿ ಆಗ್ಬೇಕು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನ ಅಧ್ಯಯನ ಮಾಡಿ ನಮ್ಗೆ ಇಂಥ ಕ್ರಾಪ್ ಅನ್ನು ಬೆಳೀರಿ ಅಂತ ಹೇಳ್ಬೇಕು ನಮ್ಮ ಮಣ್ಣಿಗೆ ಅನುಗುಣವಾಗಿ ನಮ್ಮ ವಾತಾವರಣ ಅನುಗುಣವಾಗಿ ಮಳೆ ನೀರಿನ ಮೂಲಕ ಅನುಗುಣವಾಗಿ ಕ್ರಾಪ್ ಪ್ಯಾಟರ್ನ್ ಫಿಕ್ಸ್ ಆಗಿ ಆ ಪ್ರಕಾರ ಮಾಡಿದ್ರೆ ಖಂಡಿತ ರೈತ ಸಾಲದ ಸುಳ್ಳಿಂದ ಹೊರ ಬರ್ತಾನೆ ಅನ್ನೋ ಒಂದು ವಿಶ್ವಾಸ ಭವಿಷ್ಯ ರೈತ ಸರ್ಕಾರ ಸಮಾಜ ಎಲ್ಲರ ನಡುವೆ ಒಂದು ಕೋಆರ್ಡಿನೇಷನ್ ಬಂದ್ರೆ ಎಲ್ಲರೂ ಒಂದು ದಿಕ್ಕಿನಲ್ಲಿ ಆಲೋಚನೆ ಮಾಡ್ಕೊಂತ ಒಂದು ಕೋಆರ್ಡಿನೇಷನ್ ಬಂದ್ರೆ ಖಂಡಿತ ಇಂಡಿಯಾ ಖಂಡಿತ ಸ್ಟ್ರಾಂಗ್ ಕಂಟ್ರಿ ಆಗುತ್ತೆ ನಾವು ಈಗ ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಇದೀವಿ ಅನೇಕ ವಿಷಯಗಳಲ್ಲಿ ಸ್ಟ್ರಾಂಗ್ ಇದೀವಿ ಇನ್ಕಮ್ ವಿಷಯಗಳಲ್ಲೂ ಸ್ಟ್ರಾಂಗ್ ಆಗ್ಬೋದು 12 ಕ್ರಾಂತಿ ಆಗಿದಾವೆ ಕೃಷಿಯಲ್ಲಿ 12 ಕ್ರಾಂತಿಗಳು ಆಗಿದಾವೆ ಈಗ ಬಹಳ ಆಗ್ಬೇಕಾಗಿರೋ ಕ್ರಾಂತಿ ಅಂದ್ರೆ ಆದಾಯದ ಕ್ರಾಂತಿ ಮತ್ತೆ ಆರೋಗ್ಯದ ಕ್ರಾಂತಿ ಈಗ ಆಗ್ಬೇಕಾಗಿರೋಂಥ ಎರಡು ಮುಖ್ಯ ಕ್ರಾಂತಿಗಳು ಆರೋಗ್ಯದ ಕ್ರಾಂತಿ ಆದಾಯದ ಕ್ರಾಂತಿ ಸಮಾಜದ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ ರೈತರ ಆದಾಯದ ಬಗ್ಗೆ ಸಮಾಜ ಆಲೋಚನೆ ಮಾಡಲಿ ಸರ್ಕಾರ ಕ್ರಾಪಿಂಗ್ ಪ್ಯಾಟರ್ನ್ ಮಾಡಿ ಆ ಪ್ರಕಾರ ಬೆಳೆ ಬೆಳೆದು ಅದಕ್ಕೆ ದರ ನಿಗದಿ ಮಾಡಿ ಆ ಪ್ರಕಾರ ಸಿಗೋಂತ ಒಂದು ವ್ಯವಸ್ಥೆ ಮಾಡಿದ್ರೆ ಖಂಡಿತ ನಾನು ಏನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಥವಾ ನಾನೇನು ಬಯಸ್ತೀನಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಮತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಸೈಂಟಿಫಿಕ್ ಆಗಿ ನಿಗದಿ ಆಗಬೇಕು ಮತ್ತೆ ಅದಕ್ಕೆ ಕಾನೂನಿನ ಮಾನ್ಯತೆ ಇರಬೇಕು ಈ ಏನು ಕೇಂದ್ರ ಸರ್ಕಾರ ದರ ನಿಗದಿ ಮಾಡುತ್ತೆ ಅದಕ್ಕೇನೋ ಒಂದು ಪೈಸಾ ಕೆಳ ಖರೀದಿ ಆದರೂ ಶಿಕ್ಷೆಗೆ ಅರ್ಹ ಅಂತ ಇವತ್ತೇನು ಪಂಜಾಬ್ ಸರ್ಕಾರ ಘೋಷಣೆ ಮಾಡಿದೆ ಖರೀದಿ ಮತ್ತು ಮಾರಾಟ ಮಾಡಿದವನು ಇಬ್ಬರಿಗೂ ಆ ರೀತಿಯಾದ ಕಾನೂನು ಆಗಬೇಕು ಕ್ರಾಪಿಂಗ್ ಪ್ಯಾಟರ್ನ್ ಆಗಬೇಕು ಇದೆಲ್ಲದು ಆದರೆ ಖಂಡಿತ ರೈತ ನನ್ನ ಪ್ರಕಾರ ಭೂಮಿ ನೆಕ್ಸ್ಟ್ ರೈತನಲ್ಲಿ ನೈತಿಕ ಬದಲಾವಣೆ ಆದರೆ ಸಮಾಜದಲ್ಲಿ ಸಹಜವಾಗಿ ನೈತಿಕ ಬದಲಾವಣೆ ತನ್ನಷ್ಟೇ ತಾನೇ ಆಗುತ್ತೆ
ರೈತನ ಹಿಂದೆ ರೈತ ಅಥವಾ ಕೃಷಿ ಹಿಂದೆ ಉಳಿದ ವಲಯಗಳು ರೈತ ಅಥವಾ ಕೃಷಿ ಅನ್ನೋದು ಒಂದು ರೈಲಿನ ಮುಂದಿನ ಇಂಜಿನ್ ಅಂತ ನಾನು ಅನ್ಕೊಳ್ತೀನಿ ಭಾರತದ ಮಟ್ಟಿಗೆ ಅದು ಯಾವ ಕಡೆ ಸಾಗುತ್ತೋ ಉಳಿದ ಭೋಗಿಗಳು ಆ ಕಡೆ ಸಾಗಲೇಬೇಕು ನಾವು ನೈತಿಕದ ಆದಿಯಲ್ಲಿ ಸಾಗಬೇಕು ಪರಿಸರನ ಉಳಿಸಂತ ಆದಿಯಲ್ಲಿ ಸಾಗಬೇಕು ನಾನು ಬೆಳೆದಂತ ಬೆಳೆ ನನ್ನ ಮಕ್ಕಳಿಗೆ ಊಟಕ್ಕೆ ಕೊಡೋದಾದ್ರೆ ನಾನು ಹೆಂಗೆ ಯೋಚನೆ ಮಾಡಿ ಕೊಡಬೇಕು ಆ ರೀತಿ ನಾನು ಬೆಳೆ ಬೆಳಿಬೇಕು ಖರೀದಿ ಮಾಡನು ಮಕ್ಕಳಿಗೆ ಖರ್ಚಿಗೆ ದುಡ್ಡು ಕೊಡಬೇಕಾದ್ರೆ ಹೆಂಗೆ ಯೋಚನೆ ಮಾಡ್ತಾನೆ ಹಂಗೆ ಖರೀದಿ ಮಾಡನು ಆ ರೀತಿ ಯೋಚನೆ ಮಾಡಬೇಕು ಆ ಒಂದು ಮನಸ್ಥಿತಿ ಸೃಷ್ಟಿಯಾಗಲಿ ಅಂತ ಬಯಸಿ ಮಾನ್ಯ ಶಿವಕುಮಾರ್ ಕುರ್ಕಿ ಅವರು ಏನು ನನಗೆ ಇವತ್ತು ಅವಕಾಶ ಕಲ್ಪಿಸಿದ್ದಾರೆ ಮಾನ್ಯ ಶಿವಕುಮಾರ್ ಕುರ್ಕಿ ಅವರಿಗೆ ನನ್ನ ಸ್ನೇಹಿತರಾದ ದಾಗಿನಕಟ್ಟೆ ಪರಮೇಶ್ ಅವರಿಗೆ ಮತ್ತು ಇಷ್ಟು ಈವರೆಗೂ ನನ್ನ ಜೊತೆ ಸಹಕರಿಸ್ತಾ ಇರುವಂತ ಹರ್ಷರವರಿಗೆ ವಂದಿಸಿ ರೈತ ಸಮಾಜದ ಆರೋಗ್ಯದತ್ತ ಕಾಲಿಡ್ತಾ ಇದ್ದಾನೆ ಸಮಾಜ ರೈತನ ಕಡೆ ನೋಡ್ತಾ ಇದೆ ಕೃಷಿ ಭಾರತದಲ್ಲಿ ಅತ್ಯಂತ ಲಾಭದಾಯಕ ವೃತ್ತಿ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ
ಚಂದ